ಮಾಲೂರಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ ನಂಜೇಗೌಡರು ಅಂದು ಕೃಷ್ಣ ಶೆಟ್ಟಿ ಈಗ ನಂಜೇಗೌಡ ಹಿಸ್ಟರಿ ಸೋಲಿಲ್ಲದ ಸರದಾರ ನಂಜೇಗೌಡರ ಹೊಸ ರೆಕಾರ್ಡ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಮಾಲೂರಲ್ಲಿ ಹೆಂಗಿತ್ತು ಫೈಟು ಅಂದರೆ ಈ ಸಲ 2023 ವಿಧಾನಸಭಾ ಚುನಾವಣೆ ಒಮ್ಮೆ ಕಾಂಗ್ರೆಸ್ನ ನಂಜೇಗೌಡರ ಮುನ್ನಡೆ ಮತ್ತು BJPಯ ಮಂಜನಾಥ್ಗೌಡರ ಮುನ್ನಡೆ ಪಕ್ಷೇತರ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ ಮುನ್ನಡೆ ಸೊ ಇಡೀ ಮಾಲೂರಿನ ಜನ ಕೊನೆ ಬೂತಿನ ರಿಸಲ್ಟ್ವರೆಗೂ ಕನ್ಫ್ಯೂಷನ್ ಆಗಿದ್ರು ಯಾರು ಗೆಲ್ತಾರೆ ಅಂತ ಒಂದು ಹಂತದಲ್ಲಿ ಹೂಡಿ ವಿಜಯಕುಮಾರ್ ಗೆದ್ದೇ ಬಿಟ್ಟರು ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಆಗಿಲ್ಲ ಕೊನೆ ಕ್ಷಣದವರೆಗೆ ತುಂಬ ಟಫ್ ಫೈಟ್ ಇತ್ತು ಕೊನೆಗೆ ಕಾಂಗ್ರೆಸ್ನ ನಂಜೇಗೌಡರು ಗೆಲುವನ್ನು ದಾಖಲಿಸಿದ್ರು ಸುಮಾರು 214 ಮತಗಳ ಅಂತರದಿಂದ ನಂಜೇಗೌಡರು ಗೆಲುವನ್ನು ದಾಖಲಿಸಿದರು ಈ ಮುಖಾಂತರ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಸೊ ಇದಿಷ್ಟೇ ಅಲ್ಲ ಹೊಸ ದಾಖಲೆಯನ್ನು ಮಾಡಿದ್ದಾರೆ ನಂಜೇಗೌಡರು ಮಾಲೂರಲ್ಲಿ ಮಾಲೂರಲ್ಲಿ ಇದುವರೆಗೂ ಕೂಡ ಎರಡನೇ ಬಾರಿ ಗೆದ್ದ ಇತಿಹಾಸ ಕೇವಲ ಕೃಷ್ಣ ಶೆಟ್ಟಿ ಮಾತ್ರ ಮಾಡಿದರು 2004 ಮತ್ತು 2008 ಏನು ಕೃಷ್ಣ ಶೆಟ್ಟಿ ಮಾತ್ರ ಗೆದ್ದಂಥ ಇತಿಹಾಸ ಇತ್ತು ಎರಡು ಬಾರಿ ಯಾರೂ ಕೂಡ ಗೆದ್ದಿರಲಿಲ್ಲ ಎಷ್ಟೇ ಪ್ರಭಾವ ಆಗಿದ್ದು ಕೂಡ ಸೋತಿದ್ರು ಎರಡನೇ ಬಾರಿಗೆ ನಿಂತಾಗ ಕೃಷ್ಣ ಶೆಟ್ಟಿ ಗೆದ್ದಿದ್ದರು ಬಟ್ ನಂಜೇಗೌಡರು ಈ ಹಿಂದೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗಲೂ ಕೂಡ ಯಾವತ್ತೂ ಕೂಡ ಸೋತಿರಲಿಲ್ಲ ಚುನಾವಣಾ ರಾಜಕಾರಣಕ್ಕೆ ಬಂದಾಗ ನಾನು ಇದುವರೆಗೂ ಸೋತೇ ಇರಲಿಲ್ಲ ಈಗ ಮತ್ತೆ ನಾನು 2023 ಚುನಾವಣೆಗೆ ಸೋಲಲ್ಲ ಗೆದ್ದೇ ಗೆಲ್ತೀನಿ ಅಂತ ಈ ಹಿಂದೆ ಹೇಳಿದರು ನಾನು ಕೂಡ ಅವರ ಸಂದರ್ಶನವನ್ನು ಮಾಡಿದೆ ಮಾಲೂರಿಗೆ ಹೋದಾಗ ಚುನಾವಣಾ ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡೋಕೆ ಹೋಗಿದ್ದಾಗ ಮಾತನಾಡಿಸಿದೆ ನಂಜೇಗೌಡ್ರನ್ನ ಅವ್ರು ಮಾತನಾಡಿದರು ಅವ್ರು ಹೇಳಿದರು ನಾನು ಯಾವುದೇ ಕಾರಣಕ್ಕೂ ಸೋಲಲ್ಲ ಗೆದ್ದೇ ಗೆಲ್ತೀನಿ ಹೊಸ ಇತಿಹಾಸವನ್ನು ಕ್ರಿಯೇಟ್ ಮಾಡ್ತೀನಿ ಅಂತ ಸೊ ಅದೇ ರೀತಿ ಅವರು ಗೆದ್ದಿದ್ದಾರೆ ಅಂದರೆ ನಾನು ಇದುವರೆಗೂ ಕೂಡ ಚುನಾವಣೆಗೆ ಬಂದಾಗಿಂದ ಅದು ಸಣ್ಣ ಚುನಾವಣೆಯಿಂದ ಇದು ಜಿಲ್ಲಾ ಪಂಚಾಯತಿ ಮಟ್ಟದಿಂದ ಹಿಡಿದು MLAವರೆಗೂ ಎಲ್ಲೂ ಕೂಡ ನಾನೇನು ಚುನಾವಣೆಗೆ ನಿಂತಿದ್ದೀನಿ ಸ್ಪರ್ಧೆ ಮಾಡಿದ್ದೀನಿ ಯಾವ ಚುನಾವಣೆಯಲ್ಲೂ ಕೂಡ ನಾನು ಸೋತಿಲ್ಲ ಇದುವರೆಗೂ ಕೂಡ ಸೊ ಅದೇ ರೀತಿ ಮತ್ತೆ ಗೆಲ್ತೀನಿ MLA ಆಗೇ ಆಗ್ತೀನಿ ಮಾಲೂರಿಂದ ಅಂತ ಹೇಳಿದರು ಅವರು ಸೊ ಅದೇ ರೀತಿ ಮಾಲೂರಲ್ಲಿ ಗೆದ್ದಿದ್ದಾರೆ ನಂಜೇಗೌಡರು ಮತಗಳ ಅಂತರ ಏರುಪೇರು ಆಗಿರ್ಬೋದು ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು ಯಾಕೆಂದರೆ ಪಕ್ಷೇತರ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ ಮತ್ತು BJPಯ ಮಂಜನಾಥ್ಗೌಡರು ಟಫ್ ಫೈಟ್ ಕೊಟ್ಟಿದ್ದರು ನಂಜೇಗೌಡರು ಕಾಂಗ್ರೆಸ್ನಿಂದ ಇದ್ದರು ಸೊ ಎನಿವೇ ಒಂದು ಮತದಿಂದ ಗೆದ್ದರೂ ಕೂಡ ಅದು ಗೆಲುವೆ ಸೊ ಆ ಗೆಲುವಿನ ಓಟವನ್ನು ಗೆಲುವಿನ ಸರದಾರ ಅನ್ಸ್ಕೊಂಡಿದ್ದಾರೆ ನಂಜೇಗೌಡರು ಅವ್ರು ಹೇಳ್ದಂತೆ ಅವರು ಹೊಸ ರೆಕಾರ್ಡ್ ಮಾಡಿದ್ದಾರೆ ಮಾಲೂರಲ್ಲೂ ಕೂಡ ಹಿಂದೆ ಆಗಲೇ ಹೇಳಿದೆ ಎರಡನೇ ಬಾರಿ ಗೆದ್ದಂಥವ್ರು ಬರೀ ಕೃಷ್ಣ ಶೆಟ್ಟಿ ಮಾತ್ರ ಆ ಒಂದು ದಾಖಲೆಯನ್ನು ನಂಜೇಗೌಡರು ಸರಿಗಟ್ಟಿದ್ದಾರೆ ನೋಡೋಣ ಮಾಲೂರನ್ನು ಅಭಿವೃದ್ಧಿ ಮಾಡ್ತೀನಿ ಮಾದರಿಯ ಮಾಲೂರು ಮಾಡ್ತೀನಿ ಅಂತ ಹೇಳಿದರು ಆ ಒಂದು ಮಾತನ್ನು ಈಡೇರಿಸ್ತಾರೆ ಅನ್ನೋ ಒಂದು ಭರವಸೆ ಜನರಿಗಿದೆ ಆ ಭರವಸೆಯನ್ನು ಈಡೇರಿಸಲಿ ಅಂತ ನಾವು ಕೂಡ ಹಾರೈಸ್ತೀವಿ ಒಳ್ಳೆಯದಾಗಲಿ ಧನ್ಯವಾದಗಳು ಕರ್ನಾಟಕ TV ಇದು ಕನ್ನಡಿಗರ ಧ್ವನಿ